ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡರಿಗೆ ಬಿಗ್ ಫೈಟ್ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಮಾಜಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಸದ್ಯಕ್ಕೆ ಸಂಘಟನೆಯನ್ನು ಜೋರಾಗಿ ಪ್ರಾರಂಭ ಮಾಡಿದ್ದಾರೆ ಸಂಘಟನೆಯಲ್ಲೂ ಕೂಡ ಯಾವುದೇ ರೀತಿ ಹಿಂದೆ ಉಳಿದಿಲ್ಲ ತಮ್ಮ ಕಾರ್ಯಕರ್ತರುಗಳನ್ನು ಹತ್ತಿರದಲ್ಲಿಟ್ಟುಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ ಕಾರ್ಯಕರ್ತರುಗಳು ಕೂಡ ಶಿಸ್ತಿನಿಂದ ಕೆಲಸವನ್ನು ಮಾಡ್ತಿದ್ದಾರೆ ಈ ಬಾರಿಯೂ ಕೂಡ ಕೃಷ್ಣ ಬೈರೇಗೌಡನ್ನ ಗೆಲ್ಲಿಸಲೇಬೇಕನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಸಂಘಟನೆಯನ್ನು ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ ಇನ್ನು ಆ ಮುಖಾಂತರವಾಗಿ ಕೃಷ್ಣ ಬೈರೇಗೌಡರಿಗೆ ಒಂದು ಸ್ವಲ್ಪ ವಿರೋಧವೂ ಇದೆ ಈ ಬಾರಿ ಕೆಲಸಗಳನ್ನು ಒಂದಷ್ಟು ಕಡೆ ಮಾಡಿಲ್ಲ ಅನ್ನೋ ವಿರೋಧವೂ ಇದೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ ಇನ್ನು ಜೆ ಡಿ ಎಸ್ನ ವಿಷಯಕ್ಕೆ ಬರೋದಾದರೆ ಬ್ಯಾಟರಾಯನ್ಪುರದಲ್ಲಿ ಈ ಬಾರಿಯೂ ಕೂಡ ಜೆ ಡಿ ಎಸ್ ಸಮಾಧಾನಕರವಾದ ಪ್ರದರ್ಶನ ನೀಡುತ್ತೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜೆ ಡಿ ಎಸ್ನ ಅಲೆ ಇನ್ನೂ ಬ್ಯಾಟರಾಯಣಪುರ ಕ್ಷೇತ್ರದಲ್ಲಿ ಸೃಷ್ಟಿಯಾಗಿಲ್ಲ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ತೀವ್ರ ಪೈಪೋಟಿ ಇರತಕ್ಕಂಥದ್ದು ಆ ಮುಖಾಂತರವಾಗಿ ಬಿ ಜೆ ಪಿ ಟಿಕೆಟ್ ಯಾರಿಗೆ ಕೊಡ್ತಾರೆ ಎನ್ನುವುದರ ಮೇಲೆ ಕೃಷ್ಣ ಬೈರೇಗೌಡರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಈ ಬ್ಯಾಟರಾಯಣಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ತಮೇಶ್ ಗೌಡರು ಎ ರವಿ ಅವರು ಮತ್ತು ಮುನೀಂದ್ರ ಕುಮಾರ್ ಅವರು ಟಿಕೆಟ್ಗೆ ದುಂಬಾಲನ್ನು ಬಿದ್ದಿದ್ದಾರೆ ಅವರವರ ನಾಯಕರುಗಳ ಮನವೊಲಿಸುವ ಕ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಮೊದಲಿಂದಲೂ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮುನೀಂದ್ರ ಕುಮಾರ್ ಮುನೀಂದ್ರ ಕ್ಷೇತ್ರದ ಮಂಡಲ ಅಧ್ಯಕ್ಷರಾಗಿ ಸಾಕಷ್ಟು ಜನರನ್ನು ತಲುಪಿದ್ದಾರೆ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಮೊಟ್ಟ ಮೊದಲಿಗೆ ಮಾಡಿದ್ದೆ ಮುನೀಂದ್ರ ಕುಮಾರ್ ಅವರು ತದನಂತರ ರಮೇಶ್ ಗೌಡರು ಅದನ್ನು ಫಾಲೋ ಮಾಡಿದ್ರು ಜೊತೆಗೆ ಎ ರವಿ ಅವರು ಕೂಡ ಗಂಗೆಯನ್ನು ತರುವ ಮುಖಾಂತರ ಜನರನ್ನು ಸೆಳೀತಕ್ಕಂಥ ಪ್ರಯತ್ನ ಮಾಡಿದ್ರು ಗುಡ್ ಮಾರ್ನಿಂಗ್ ಬ್ಯಾಟ್ರಾಯಣಪುರ ಕಾರ್ಯಕ್ರಮದ ಮೂಲಕ ಜನರನ್ನು ಸೆಳೀತಕ್ಕಂಥ ಪ್ರಯತ್ನ ಮಾಡಿದ್ರು ಆದರೆ ಮೊದಲಿಂದಲೂ ಮೊದಲಿನಿಂದಲೂ ಟಿಕೆಟ್ ಟಿಕೆಟ್ ಮನಸ್ಸಲ್ಲಿ ಇಟ್ಟುಕೊಂಡು ತೀವ್ರತರವಾದ ಸಂಘಟನೆ ಮಾಡಿರ್ತಕ್ಕಂಥವ್ರು ಮುನೀಂದ್ರ ಕುಮಾರ್ ಮುನೀಂದ್ರ ಕುಮಾರ್ ಹವಾ ಸದ್ಯದಲ್ಲಿ ಕ್ಷೇತ್ರದಲ್ಲಿದೆ ಎ ಅವರು ಮೂರು ಬಾರಿ ಸೋತಿರುವುದರಿಂದ ಹೊಸ ಬದಲಾವಣೆ ತರಬೇಕು ಅಂದಾಗ ಮುನೀಂದ್ರ ಕುಮಾರ್ ಮತ್ತು ತಮೇಶ್ ಗೌಡರ ಹೆಸರು ಪ್ರಮುಖವಾಗುತ್ತೆ ಇಲ್ಲಿ ಎ ಅವರಿಗೆ ಟಿಕೆಟ್ ಕೊಡದೇ ಇದ್ದಲ್ಲಿ ಮುನೀಂದ್ರ ಕುಮಾರ್ ಅವರು ಮೊದಲ ಸ್ಥಾನದಲ್ಲಿ ನಿಂತುಕೊಳ್ತಾರೆ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಎಲ್ಲರಿಗೂ ಕ್ಷೇತ್ರದಲ್ಲಿ ಎಲ್ಲರಿಗೂ ಪರಿಚಿತರಾಗಿದ್ದಾರೆ ಜೊತೆಗೆ ಒಂದಷ್ಟು ವಿಭಿನ್ನ ರೀತಿಯಲ್ಲಿ ಸಂಘಟನೆಯನ್ನು ಕ್ಷೇತ್ರದಲ್ಲಿ ಮಾಡಿದರೆ ಒಂದು ವೇಳೆ ಮುನೀಂದ್ರ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟರೆ ಒಂದಷ್ಟು ಫೈಟ್ ಕೊಡ್ತಾರೆ ಅನ್ನೋದು ಕೆಲವರ ಮಾತು ಹಾಗಂತ ಹೇಳಿ ಎ ಅವರು ಫೈಟ್ ಕೊಡಲ್ಲ ಅಂತಲ್ಲ ಅವರು ಕೂಡ ಫೈಟ್ ಕೊಡ್ತಾರೆ ಬಟ್ ಸಮ್ ಪರ್ಸೆಂಟೇಜ್ ಮುನೀಂದ್ರ ಕುಮಾರ್ ಅವರ ಫಾಲೋವರ್ಸ್ ಸಂಖ್ಯೆ ಕ್ಷೇತ್ರದಲ್ಲಿ ಜಾಸ್ತಿ ಇದೆ ಬಟ್ ಅದು ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದೇ ಒಂದು ಪ್ರಶ್ನೆ ಇನ್ನು ಇಲ್ಲಿ ಮೂರು ಜನರಲ್ಲಿ ಯಾರಿಗೆ ಟಿಕೆಟ್ ಕೊಟ್ರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಾತ್ರ ಕೃಷ್ಣ ಬೈರೇಗೌಡರಿಗೆ ಸೋಲಿಸ್ಲಿಕ್ಕೆ ಆಗೋದು ಇಲ್ಲಾಂದರೆ ಇಲ್ಲಿ ಸೋಲಿಸೋದು ಭಾರಿ ಕಷ್ಟವೇ ಅಂತ ಹೇಳ್ಬೋದು ಏಕೆಂದರೆ ಎ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೌಡ್ರ ನಿರ್ಧಾರ ಏನಾಗಿರುತ್ತೆ ಮುನೀಂದ್ರ ಕುಮಾರ್ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕು ಅಥವಾ ತಮ್ಮೇಶ್ ಗೌಡ್ರಿಗೆ ಟಿಕೆಟ್ ಕೊಟ್ಟರೆ ಮುನೀಂದ್ರ ಕುಮಾರ್ ಎ ಅವ್ರ ನಿರ್ಧಾರ ಏನಾಗಿರುತ್ತೆ ಅಥವಾ ಮುನೀಂದ್ರ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಾಗ ತಮ್ಮೇಶ್ ಗೌಡ್ರು ಮತ್ತು ಎ ರವಿಯವ್ರ ನಿರ್ಧಾರ ಏನಾಗಿರುತ್ತೆ ಇವರು ಮೂರು ಜನ ಒಗ್ಗಟ್ಟಾಗಿ ಜೊತೆಗೆ ಚಕ್ರಪಾನಿಯವ್ರನ್ನ ತಗೊಂಡು ಕೆಲಸವನ್ನು ಮಾಡಿದರೆ ಕ್ಷೇತ್ರದಲ್ಲಿ ಕಮಲ ಅರಳುತ್ತೆ ಇಲ್ಲ ಅಂದರೆ ಯಥಾಸ್ಥಿತಿ ಕೃಷ್ಣ ಬೈರೇಗೌಡ್ರಿ ಮತ್ತೆ ಶಾಸಕರಾಗುವ ಇವೆ ನೋಡಬೇಕು ಬಿ ಜೆ ಪಿ ಹೈಕಮಾಂಡ್ ಇವರನ್ನು ಯಾವ ರೀತಿ ಒಗ್ಗಟ್ಟು ಮಾಡುತ್ತೆ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸುವ ಕೆಲಸವನ್ನು ಯಾವ ರೀತಿ ಬಿ ಜೆ ಪಿ ಹೈಕಮಾಂಡ್ ಮಾಡುತ್ತೆ ಅನ್ನೋದು ಕಾದು ನೋಡಬೇಕು